ಭಗವಾನ್ ರೆಡ್ಡಿ ಅಂತೇಳಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು ಇವತ್ತು ನಮ್ಮ ಎಐಕೆಎಂಎಸ್ ರೈತ ಸಂಘಟನೆಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಗಡೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರತಿಭಟನೆಯ ಉದ್ದೇಶ ಅಂತಂದರೆ ಇವತ್ತೇನು ರೈತರು ಈಗ ಬಂದಿದ್ದಾರೆ, ಇವರೆಲ್ಲ ರೈತರು ಬೀಜ ಖರೀದಿ ಮಾಡಿ ಅದರಲ್ಲಿ ಮೋಸಕ್ಕೊಳಗಾಗಿದ್ದಾರೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ನಮ್ಮ ಈ ಭಾಗದಲ್ಲಿ ಮಳೆ ಸಂಪೂರ್ಣ ಕೈಕೊಟ್ಟಿದ್ದರಿಂದ ಮುಂಗಾರು ಬೆಳೆ ಹಾಳಾಗಿ ಹೋಗಿದೆ, ಹಿಂಗಾರು ಕೂಡ ಮಳೆ ಇಲ್ಲ, ಸಂಪೂರ್ಣ ಬರಗಾಲ ಅಂತೇಳಿಬಿಟ್ಟು ಸರ್ಕಾರ ಒಂದು ಕಡೆಗೆ 194 ತಾಲೂಕುಗಳನ್ನು ಘೋಷಣೆ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಏನೋ ಬಹಳ ಕಷ್ಟಪಟ್ಟು ಬೋರ್ವೆಲ್ನಿಂದ ಸ್ವಲ್ಪ ನೀರು ಏನು ಬರ್ತಾ ಇದೆ, ಅದರಿಂದ ಈ ಮುಂಗಾರು ಸಂದರ್ಭದಲ್ಲಿ ಒಂದು ಸ್ವಲ್ಪ ಶೇಂಗಾ ಹಾಕಿಕೊಂಡು ಬೆಳಿಬೇಕಂತೇಳಿಬಿಟ್ಟು ರೈತರು ಸಾಲ ಮಾಡಿ ಬೀಜ ಖರೀದಿ ಮಾಡಿ ಅವರ ಹೊಲಗಳಲ್ಲಿ ಬಿತ್ತನೆ ಮಾಡಿದರೆ, ಆದರೆ ಬೀಜ ಮೊಳಕೆ ಹೊಡೆದು ಅಲ್ಲಿಗೆ ನಿಂತುಬಿಟ್ಟಿದೆ, ಅರ್ಧ ಮೊಳಕೆನೇ ಹೊಡೆದಿಲ್ಲ, ಒಳಗಡೆನೇ ಕೊಳ್ತೋಗಿದೆ. ಇವತ್ತು 13 ಸಾವಿರ ಚಿಲ್ಲರೆ, 13,200-300 ಒಂದು ಕ್ವಿಂಟಲ್ಗೆ ಏನು ಬೀಜ ಖರೀದಿ ಮಾಡಿದ ರೈತರು ಇವತ್ತು ಖರೀದಿ ಮಾಡಿ ತಂದಾಕಿದರೆ ಅದು ಅರ್ಧ ಮೊಳಕೆ ಹೊಡೆದಿದೆ, ಅರ್ಧ ಮೊಳಕೆ ಹೊಡೆದಿಲ್ಲ, ತೆಗೆದು ನೋಡಿದರೆ ಕೊಳಿತಾ ಇದೆ ಒಳಗಡೆ ಬೀಜ. ಇದಕ್ಕೆ ಯಾರು ಕಾರಣ? ಇವತ್ತು ಹಲವಾರು ಅಂಗಡಿಗಳಲ್ಲಿ ರೈತರಿಗೆ ಈ ರೀತಿ ಮೋಸ ನಡೀತಾ ಇದೆ. ರೈತರು ಅಮಾಯಕರು, ಅವ್ರಿಗೇನು ಗೊತ್ತಿಲ್ಲ ಇವತ್ತು ಎಲ್ಲಿ ಬೀಜ ಸರಿಯಾಗಿ ಸಿಗ್ತದೆ, ಬೆಳೆ ಚೆನ್ನಾಗಿ ಬರ್ತದೆ ಅಂತೇಳ್ಬಿಟ್ಟು ಹೋಗಿ ಖರೀದಿ ಮಾಡ್ತಾರೆ. ಇವತ್ತು ಚಿತ್ತಾಪುರ ತಾಲೂಕದ ಲಾಡ್ಲಾಪುರ ಗ್ರಾಮದ ಈ ರೈತರು ಇವತ್ತು ರಾಯಚೂರಿನಲ್ಲಿ ಹೋಗಿ ಅಲ್ಲಿನ ಅಂಗಡಿಗಳಲ್ಲಿ ಬೀಜ ಖರೀದಿ ಮಾಡಿ ಬಿತ್ತನೆ ಮಾಡಿದ್ದಾರೆ, ಆದರೆ ಬಿತ್ತನೆ ಕೈಗೆ ಬಂದಿಲ್ಲ, ಇವತ್ತು ಮೊಳಕೆ ಹೊಡೆದಿಲ್ಲ, ಸಂಪೂರ್ಣ ನಾಶ ಆಗಿದೆ. ಈ ಒಂದು ರೈತರಿಗೆ ಇವತ್ತು ಪರಿಹಾರ ಕೊಡಬೇಕು. ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ಬೀಜ ಮಾರಾಟಗಾರರು, ಅವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡು ಅವರು ಖರೀದಿ ಮಾಡಿರುವಂಥ ಬೀಜದ ಮೊತ್ತವನ್ನು ವಾಪಸ್ ರೈತರಿಗೆ ಕೊಡಬೇಕು. ಯಾಕಂದರೆ ಇದು ರೈತರಿಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ, ಇದನ್ನು ಸರಿಪಡಿಸ್ಬೇಕಂತೇಳಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈಗ ಒಂದು ವೇಳೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳದಿದ್ದರೆ ಈ ರೀತಿಯನ್ನು ಮೋಸ ನಡೀತಾ ಇದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಕೀಟನಾಶಕಗಳಲ್ಲಿ, ಬೀಜದಲ್ಲಿ, ಗೊಬ್ಬರದಲ್ಲಿ, ಇದನ್ನೆಲ್ಲ ವಿರೋಧಿಸಿ ನಮ್ಮ ಎಐಕೆಎಂಎಸ್ ರೈತ ಸಂಘಟನೆಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ರಾಜ್ಯವ್ಯಾಪಿ ಹಮ್ಮಿಕೊಳ್ಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮ ಜರುಗಿಸಿಬಿಟ್ಟು ಇವರಿಗೆ ನ್ಯಾಯ ಒದಗಿಸ್ಬೇಕು ರೈತರಿಗೆ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಹೆಸರು? ಬಿ ಭಗವಾನ್ ರೆಡ್ಡಿ, ಎಐಕೆಎಂಎಸ್ ರೈತ ಸಂಘಟನೆ ರಾಜ್ಯ ಉಪಾಧ್ಯಕ್ಷರು, ಕಲಬುರಗಿ. ಏನು ಒಬ್ಬರು ಅನ್ಸಲ್ಲ ರೀ, ಈಗ ಮತ್ತೊಂದು ಸಲ ಹಾಕಿ ಮತ್ತೆ ಬೇರೆ ಹಾಕಿಬಿಟ್ಟಿವ್ರಿ. ಈಗ ಶೇಂಗಾ ಬೀಜ ಅಂತ ಹೇಳಿ ರೀ, ಲಾಡಾಪುರ್ಲಿಂದ ರೀ, ರಾಯಚೂರ್ಲಿಂದ ಬೀಜ ತಂದಿ ಸರ್, ಶೇಂಗಾದ ಬೀಜ ತಂದು ಹಾಕಿವ್ರಿ, ಮಳೆ ಕೊಡದೇ ಅಲ್ರಿ, ಒಳಗೆ ಕೊಡ್ತೀವ್ರಿ, ಅರ್ಧ ಕರ್ದ ಪೂರ ಲಾಸ್ ಆಗ್ಯಾವ ರೀ. ಏನಿಲ್ಲ, ಮತ್ತೊಮ್ಮೆ ಅರಿಗಿ ಮತ್ತೆ 13,200 ಕೊಟ್ಟು ಮತ್ತೆ ಹೊಸ ಬೀಜ ತಂದು ಬಿತ್ತೀವ್ರಿ. ಈಗ ಅವನ್ನ ಏನು ಆಡ್ತಾವಿಲ್ಲ ರೀ, ಐಶಾಂತರಕ್ಕೆ ಇಲ್ಲರಿ ಈಗ ಸದ್ಯ. ಅವು ಪೂರ ಲಾಸ್ ಆಗ್ಯಾವ ರೀ, ರಾಯಚೂರ್ದವ್ರು ಭಾಳ ಮೋಸ ಮಾಡಿ ಕೊಟ್ಟಾರ್ರಿ. ಅದು ಬಿಲ್ ಹೆಸರು ಏನು ಗೊತ್ತಿಲ್ಲ ರೀ ಇನ್ನು, ಅದು ಬರೀ ಅದು ಇದ್ರ ಬಿಲ್ ಬಂದು ಕೊಟ್ಟಾರ್ರಿ. ಅವು ಒಳಗೆ ಕೆದರಿ ನೋಡಿದ್ರೆ ಪೂರ ಕೊಳ್ತೋಗ್ಯಾವ ರೀ ಬೀಜ. 15 ದಿನ ತಕ್ಕ ನಾಡ್ತಪ್ಪ ಅಂತ ಹೇಳಿದ್ರು, 15 ದಿನ ಆದ್ರೆ ಇನ್ನು ಒಳಗೆ ಕೆದರಿ ನೋಡಿದ್ರೆ ಬೂಸು ಬಂದೋಗ್ಯಾವ ರೀ, ಒಂದನ ನಾಟಿಲ್ಲ ರೀ. ಮೇಡಮ್ ಅಂತ ಹೇಳಿ ರೀ, ಲಾಡಾಪುರ್ಲಿಂದ ರೀ, ರಾಯಚೂರ್ಲಿಂದ ಬೀಜ ತಂದಿ ಸರ್, ಶೇಂಗಾದ ಬೀಜ ತಂದು ಹಾಕಿವ್ರಿ, ಮಳೆ ಕೊಡದೇ ಅಲ್ರಿ, ಒಳಗೆ ಕೊಳ್ತೋಗ್ಯಾವ ರೀ, ಅರ್ಧ ಕರ್ದ ಪೂರ ಲಾಸ್ ಆಗ್ಯಾವ ರೀ. ಏನಿಲ್ಲ, ಮತ್ತೊಮ್ಮೆ ಅರಿಗಿ ಮತ್ತೆ 13,200 ಕೊಟ್ಟು ಮತ್ತೆ ಹೊಸ ಬೀಜ ತಂದು ಬಿತ್ತೀವಿ ರೀ. ಈಗ ಅವನ್ನ ಏನು ಆಡ್ತಾವಿಲ್ಲ ರೀ, ಐಶಾಂತರಕ್ಕೆ ಇಲ್ಲರಿ ಈಗ ಸದ್ಯ. ಅವು ಪೂರ ಲಾಸ್ ಆಗ್ಯಾವ ರೀ, ರಾಯಚೂರ್ದವ್ರು ಭಾಳ ಮೋಸ ಮಾಡಿ ಕೊಟ್ಟಾರ ರೀ. ಅದು ಬಿಲ್ ಹೆಸರು ಏನು ಗೊತ್ತಿಲ್ಲ ರೀ ಇನ್ನು, ಅದು ಬರೀ ಅದು ಇದ್ರ ಬಿಲ್ ಬಂದು ಕೊಟ್ಟಾರ ರೀ. ಅವು ಒಳಗೆ ಕೆದರಿ ನೋಡಿದ್ರೆ ಪೂರ ಕೊಳ್ತೋಗ್ಯಾವ ರೀ ಬೀಜ.